ಕರ್ನಾಟಕ ಕೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅಂತ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ಇದೀಗ ಕೆಎಸ್ಆರ್ಟಿಸಿ ಗೆ ಮತ್ತೊಂದು ಸಮಸ್ಯೆ ಬಂದು ಎದುರಾಗಿದೆ ಕರ್ನಾಟಕದಿಂದ ಮೀರಸ್ನಂತ ಪ್ರಯಾಣ ಬೆಳೆಸಿದ 7 ಬಸ್ಗಳನ್ನು ಅಲ್ಲಿಂದ ವಾಪಸ್ ಕಳಿಸಲಾಗಿದೆ ಕೊರೋನಾ ಅನ್ನುವಂತ ಕಾರಣವನ್ನ ಕೊಟ್ಟು ಸಿಲ್ಲಿ ಕಾರಣವನ್ನ ಕೊಟ್ಟು ಅಲ್ಲಿಂದ ಬಸ್ಗಳನ್ನು ವಾಪಸ್ ಕಳಿಸಲಾಗಿದೆ ಪ್ರತಿ ಮುನ್ಸೂಚನೆ ಸಿಕ್ಕಿರಲಿಲ್ವಾ ಅನ್ನುವಂತದ್ದು ಇಲ್ಲಿ ಪ್ರಶ್ನೆ ಮೂಡುತ್ತೆ ಮುನ್ಸೂಚನೆ ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ ಅವರು ಯಾಕೆ ಈ ರೀತಿಯಾದಂತ ಕ್ರಮವನ್ನ ಕೈಗೊಂಡ್ರು ಯಾಕೆ ಇಲ್ಲಿ ಪ್ಯಾಸೆಂಜರ್ ನ ಇಳಿಸಿ ನಮ್ಮ ಕರ್ನಾಟಕದ ಬಸ್ಗಳನ್ನು ವಾಪಸ್ ಕಳಿಸಿದ್ರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಸಾರಿಗೆ ಸಚಿವರು ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೆ ತುರ್ತಾಗಿ ಇದರ ಬಗ್ಗೆ ಸಭೆನ ನಡೆಸೋದಾಗ್ಲಿ ಅಥವಾ ಯಾವುದೇ ರೀತಿ ಕ್ರಮಗಳನ್ನ ಕೈಗೊಳ್ಳೋದಾಗ್ಲಿ ಅಥವಾ ಮಹಾರಾಷ್ಟ್ರದ ಡಿಪಿಓಗೆ ಕರೆ ಮಾಡಿ ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವಂತದ್ದು ಕೂಡ ಇಲ್ಲಿ ಕುತೂಹಲ ಕೆರಳುತ್ತೆ ಜೊತೆಗೆ ಎಷ್ಟು ಜನ ನೂರಾರು ಕಾರಣಗಳನ್ನು ಇಟ್ಕೊಂಡು ನೂರಾರು ಪ್ರಯಾಣಿಕರು ಕರ್ನಾಟಕದಿಂದ ಮಹಾರಾಷ್ಟ್ರದತ್ತ ಪ್ರಯಾಣವನ್ನ ಬೆಳೆಸಿರ್ತಾರೆ ಏನು ಇಂಪಾರ್ಟೆಂಟ್ ಇರುತ್ತೆ ತುರ್ತು ಕಾರಣಗಳಿರಬಹುದು ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಮಹಾರಾಷ್ಟ್ರದತ್ತ ಪ್ರಯಾಣ ಬೆಳೆಸಿದ್ರೆ ಈ ಕಡೆಯಿಂದ ಪ್ರಯಾಣಿಕರು ಆ ಕಡೆ ಹೋಗಬೇಕಾದ್ರೆ ಕೊರೋನಾ ಬರೋದಿಲ್ಲ ಆದ್ರೆ ಆ ಕಡೆಯಿಂದ ಪ್ರಯಾಣಿಕರು ಈ ಕಡೆ ಬರಬೇಕಾದ್ರೆ ಕೊರೋನಾ ಅನ್ನುವಂತ ಕಾರಣವನ್ನ ಕೊಟ್ಟು ಜನರಿಗೆ ವಾಪಸ್ ಕಳಿಸಲಾಗ್ತಾ ಇದೆ ಯಾಕೆ ಈ ರೀತಿಯಾದಂತ ಕ್ರಮ ಮಹಾರಾಷ್ಟ್ರದಿಂದ ಕೈಗೊಳ್ಳಲಾಗ್ತಾ ಇದೆ ಅನ್ನುವಂತದ್ದು ಎಲ್ಲರಲ್ಲೂ ಮೂಡ್ತಾ ಇರುವಂತ ಪ್ರಶ್ನೆ ಕರ್ನಾಟಕಕ್ಕೆ ಶಾಂತಿ ಅನ್ನೋದೇ ಸಿಗ್ತಾ ಇಲ್ಲ ಒಂದಾದ ನಂತರ ಒಂದು ಸಮಸ್ಯೆಗಳು ಬಂದು ಒದಗ್ತಾನೆ ಇದ್ದಾವೆ ಸ್ವಲ್ಪ ದಿನಗಳ ಹಿಂದೆ ನಾವು ಹೋಗಿ ನೋಡಕ್ಕೆ ಶುರು ಮಾಡಿದ್ರೆ ಬೆಳಗಾವಿಯ ಕ್ಯಾತೆ ತೆಗೆದು ಮಹಾರಾಷ್ಟ್ರದವರು ಕಿರಿಕ್ ಮಾಡ್ತಾರೆ ಅದಾದ ನಂತರ ಕೊರೋನಾ ಬಂದು ಎರಡು ವೀಕೆಂಡ್ಗಳು ಕರ್ಫ್ಯೂ ಶುರುವಾಗುತ್ತೆ ಅದಾದ ನಂತರ ಸ್ಲೋ ಆಗಿ ಈ ರೀತಿಯ ಹಿಜಾಬ್ ವರ್ಸಸ್ ಕೇಸರಿ ಶಾಲ್ ಅನ್ನುವಂಥದ್ದು ತಲೆ ಎತ್ಕೊಂಡು ಆ ರೀತಿಯ ವಿವಾದಗಳು ಕೂಡ ಸೃಷ್ಟಿಯಾಗುತ್ತೆ ಇನ್ನೇನದು ತಣ್ಣಗಾಯ್ತು ಶಾಂತವಾಯಿತು ಕರ್ನಾಟಕ ಅನ್ನೋವಷ್ಟರಲ್ಲಿ ಇವಾಗ ಮತ್ತೆ ಮಹಾರಾಷ್ಟ್ರದವರು ಕಾಲ್ ಕೆರೆದು ಜಗಳಕ್ಕೆ ಬರೋ ತರ ಕಾಣ್ತಾ ಇದೆ ಸಾಕಷ್ಟು ಜನ ಹಲವಾರು ರೀತಿಯ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಮಹಾರಾಷ್ಟ್ರದ ಜೊತೆಗೆ ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಬೇಕು ಒಳ್ಳೆ ಹಿತಕರ ಸಂಬಂಧವನ್ನು ಕಾಪಾಡಿಕೊಳ್ಬೇಕು ಅನ್ನುವಂತಹ ಪ್ರಯತ್ನ ಪಟ್ಟರೂ ಕೂಡ ಮಹಾರಾಷ್ಟ್ರದ ಕಡೆಯಿಂದ ಮಾತ್ರ ಇದೇ ಪದೇ ಪದೇ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಈ ರೀತಿ ಹೆಜ್ಜೆಗಳನ್ನು ಇಡೋದ್ರಿಂದ ಕರ್ನಾಟಕದ ಜನರಲ್ಲಿ ಮಹಾರಾಷ್ಟ್ರಕ್ಕೆ ಇರುವಂತಹ ಒಂದು ಗೌರವ ಮರ್ಯಾದೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಒಂದು ಸೂಕ್ತವಾದ ಕಾರಣ ಕೊಡದೆ ಈ ರೀತಿಯಾದಂತಹ ಒಂದು ಹೆಜ್ಜೆ ನೀಡ್ತಾರೆ ಅನ್ನೋ ಹಾಗಿದ್ರೆ ಎಷ್ಟು ಮಟ್ಟಿಗೆ ಸರಿ ಯಾಕೆ ನಮ್ಮ ಕರ್ನಾಟಕದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆ ನಮ್ಮ ಸಾರಿಗೆ ಸಚಿವರು ಮಾತನಾಡ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಕಾಣ್ತಾ ಇದೆ ನೋಡೋಣ ಅವರು ಸರಿಯಾದ ಒಂದು ಮಹಾರಾಷ್ಟ್ರದ ಮೀರಸ್ ಡಿಪೋನವರು ಒಂದು ಸರಿಯಾದ ಕಾರಣವನ್ನ ಕೊಡ್ತಾರ ಸೂಕ್ತವಾದ ಹೇಳಿಕೆಯನ್ನ ಕೊಟ್ಟು ಈ ವಿವಾದವನ್ನ ಇಲ್ಲಿಗೆ ಮುಗಿಸ್ತಾರ ಅಥವಾ ತಮ್ಮದೇ ಪಟ್ಟನ್ನ ಹಿಡಿದು ತಾವು ಮಾಡಿದ್ದೆ ಸರಿ ಅಂತ ಮೊಂಡು ವಾದವನ್ನ ಮುಂದುವರಿಸ್ತಾರ ಅಂತ ಕಾದ್ ನೋಡೋಣ ಕರ್ನಾಟಕದಿಂದ ಮಹಾರಾಷ್ಟ್ರದ ಮೀರಜ್ನತ್ತ ಪ್ರಯಾಣ ಬೆಳೆಸಿದ ಹಲವಾರು ಬಸ್ಗಳನ್ನ ಅಲ್ಲಿಯ ಮೀರಜ್ ಬಸ್ ಡಿಪೋದವರು ವಾಪಸ್ ಕಳಿಸ್ತಾ ಇದ್ದಾರೆ ಹಲವಾರು ಜನ ಪ್ಯಾಸೆಂಜರ್ಗಳನ್ನ ಹೊತ್ತು ಒಯ್ದಂತಹ ಬಸ್ಗಳನ್ನ ವಾಪಸ್ ಕಳಿಸುವಲ್ಲಿ ಅಲ್ಲಿಯ ಡಿಪೋದವರು ನಿರತರಾಗಿದ್ದಾರೆ ಅಷ್ಟೇ ಅಲ್ಲದೆ ಈ ಬಗ್ಗೆ ವರದಿ ಪ್ರಸಾರ ಮಾಡಲು ನಮ್ಮ ರಿಪೋರ್ಟರ್ ಆಕಾಶ್ ಅವರು ವಿಡಿಯೋ ಮಾಡಲು ಮುಂದಾದಾಗಲೂ ಸಹ ಪೊಲೀಸರು ಅವರಿಗೆ ಅಡ್ಡಿಪಡಿಸಿದ್ದಾರೆ ಈ ಬಗ್ಗೆ ನಮ್ಮ ಯುಟಿವಿ ತಂಡದ ಕಡೆಯಿಂದ ಕರೆ ಮಾಡಿ ಕೇಳಿದಾಗ ಅವರೇನ್ ಹೇಳ್ತಾರೆ ಅಂತ ನೀವೇ ಕೇಳಿ ಕರ್ನಾಟಕಕ್ಕೆ ಬಸ್ ಸೋಡಲಾಗಲ ಕೈ आमचं काय नसतं हो साहेब आता आमचे डेप्युटी मॅनेजर काय सांगतील ते तर आम्हाला काय लागणार ना त्याला युटीव्ही न्यूज असू दे की असू दे काय प्रॉब्लेम नाही त्याने आमचा रिपोर्टर आहे हो त्याने आयडी कार्ड सोडून नेलं तिथे मी काय सांगितलं माहितीये का आमच्या साहेबांना जाऊन भेटा त्यांचं काय काय आहे ते बघा आणि तुम्ही करून घ्या आमचं काय प्रॉब्लेम आहे साहेब कुठं आहे आमचं डेपोत आहे साहेब आम्ही त्या आमच्या माणसाला हे सांगत त्यांच्या द्यावं लागलोय हा मग तेच त्यांना मी सांगितलं आमच्या साहेबांना जाऊन भेटून द्या तुम्ही काय करायचं करा बरोबर आता कुठे आहे तुमचे साहेब कुठे आहे साहेब डेपोत आहेत तिथे आहे काय हा मग त्याला मी तेच सांगितलं तुम्ही जाऊन आमच्या साहेबांना भेटा तुम्हाला काय करायचं करा चालतंय आहे की नाही ओके 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 ಅಂದ್ರೆ ಸರ್ ನಾನು ಅಲ್ಲಿ ಮಿರಜ್ ಆಗಿದಾಗ ಒಂದ್ ಎರಡ್ ಮೂರು ಬಸ್ ಹಂಗ ಕುಲ್ಲನ್ನ ಬಂದು ಅಲ್ರಿ ಅಂದ್ರೆ ಸರ್ ನಾನಂತರ ಮತ್ತೆ ಸ್ಟಾರ್ಟ್ ಏನ್ ಮಾಡ್ತಿರು ಸ್ಟಾರ್ಟ್ ಮಾಡಿರ್ಬೇಕಲ್ರಿ ಅಫರ್ಮೆಟಿವ್ ಗಾಡಿ ಹೋಗಬೇಕಲ್ಲ ಕ್ಲಿಯರ್ ಆಗಿದಲ್ಲ ಆರ್ ಟಿ ಪಿ ಸಿ ಆರ್ ತಗೋರ ಗೌರ್ಮೆಂಟ್ದವ್ರು ಹಾಂ ಸರಿ ನೀನೇನೇ ತಗೋರ ಅಂತ ರಾತ್ರಿ ಏನು ಆರ್ ಟಿ ಪಿ ಸಿ ಆರ್ ಮುಂದೆ ನಾವು ಅಲ್ಲಿಗೆ ಹೋಗ್ತಿಲ್ಲ ಹಾಂ ಮಹಾರಾಷ್ಟ್ರ ಕರ್ನಾಟಕದ ಆರ್ ಟಿ ಪಿ ಸಿ ಆರ್ ಅದ ಅಲ್ಲಿ ಚೆಕ್ ಪೋಸ್ಟ್ನಾಗ ಚೆಕ್ ಮಾಡ್ತಾರೆ ಅಂತ ಬಿಟ್ಟು ಈ ಆರ್ ಟಿ ಪಿ ಸಿ ಆರೇ ತಂದು ಬಿಟ್ಟಾರ ಹಾಂ ಮತ್ತೇನು ಓಡಾಡೋಕೆ ಪಬ್ಲಿಕ್ಗೆ ಏನು ತೊಂದರೆ ಇಲ್ಲ ತೊಂದರೆ ಹೋಗ್ಬೋದು ಅವರು
ಅಂದ್ರೆ ಈಗ ಆಲ್ರೆಡಿ ಪ್ಯಾಸೆಂಜರ್ಗೆ ಒಂದ್ ಸ್ವಲ್ಪ ತೊಂದರೆ ಆಗತೈತಿ ರೀ, ಬಸ್ ಹೋಗುದಿಲ್ಲ ಅನ್ನತ್ಲೇರಿ. ಈಗ ಅದನ್ನೇ ನಾವ್ ಅನೌನ್ಸ್ ಮಾಡಿದೇವ್ ಮೊದಲ, ನಿಲ್ದಾಣದೊಳಗ ಹೋಗ್ತೀವಿ, ಶಾಂಗ್ಲಿ ಹೋಗ್ತಾವ ಬಸ್ ಪ್ರಾರಂಭ ಆಗ್ಯಾವ, ನಾವ್ ಅನೌನ್ಸ್ ಮಾಡಿವಿ. ಅನೌನ್ಸ್ ಮಾಡೋದು ಬಸ್ ನಿರಾಜ ಮತ್ತು ಶಾಂಗ್ಲಿ ಅಂತಲ್ಲ, ಬಸ್ ಏನಾದ್ರ ಸೌಕರ್ಯ ಅದ, ಪ್ರಯಾಣಿಕರ ಉಪಯೋಗ ಪಡೆಯಕ್ ಹೋಗ್ತು ಮಿರಾಜ್ ಬಸ್ಗಳು ಶಾಂಗ್ಲಿ ಬಸ್ಗಳು ಕೇಳಿದ್ರೆ ಏನಿಲ್ಲ ಬಸ್ ಬಿಡುವಂದ್ರೆ ನಮ್ಮ ಅಧಿಕಾರಿಗಳು ಬಸ್ ಒಂದು 5 ಬಸ್ 60 ತಾಸಿಗೊಂಡು 60 ತಾಸಿಗೊಂಡು ಒಂದು 5 ಬಸ್. ಓಕೆ ಸರ್ ಸರ್. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए.